ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಒಂದು ಡಿಫ್ರೆಂಟ್ ಆದ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಪ್ರಸಾದ ತಿನ್ನೋಣ ಅಂತ ಬಂದಿದ್ದೀವಿ ಬನಶಂಕರಿ ಸೆಕೆಂಡ್ ಸ್ಟೇಜು ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ. ಸೊ ಇಲ್ಲಿ ಬ್ರಾಹ್ಮಣ ಪ್ರಸಾದಮ್ ಅಂತ. ಸೊ ಇದ್ರ ಬಗ್ಗೆ ವಿಡಿಯೋ ಆಲ್ರೆಡಿ ತುಂಬ ಜನ ನೋಡಿರ್ತೀರ, ನೀವು ತುಂಬ ಇನ್ಸ್ಟಾಗ್ರಾಮ್ ಪೇಜಸ್ಸಲ್ಲಿ ಬಂದಿದೆ, ತುಂಬ ಯೂಟ್ಯೂಬ್ ವೀಡಿಯೋಸಲ್ಲಿ ಬಂದಿದೆ, ಆರ್ಟಿಕಲ್ಸ್ ಎಲ್ಲ ಬಂದಿದೆ. ತುಂಬ ಜನರೇ ಮಾಡಿದ್ದಾರೆ, ಯಾಕಂದರೆ ಒಂದು ಹೊಸದಾದ ಕಾನ್ಸೆಪ್ಟು, ದೇವರಿಗೆ ನೈವೇದ್ಯ ಮಾಡಿ ಅದನ್ನು ತಂದು ಇಲ್ಲಿ ಜನಕ್ಕೆ ಸರ್ವ್ ಮಾಡ್ತಾರೆ. ಸೊ ಅದು ಹೊಸದಾದ ಕಾನ್ಸೆಪ್ಟು. ಸೊ ಇವ್ರದ್ದು ಇದು ಸೆಕೆಂಡ್ ಬ್ರ್ಯಾಂಚ್ಗೆ ಬಂದಿದ್ದೀವಿ. ಸೊ ಒಂದು ಹೋಟೆಲ್ ಅಂಗಡಿ ಥರ ಮಾಡ್ಕೊಂಡಿದ್ದಾರೆ, ಅದು ಆಜಾಗಿ ಬಂದಿದ್ದು, ಹೊಸದಾಗಿ ಹಿಂದೆ ಕಾಣಿಸ್ತಾ ಇರ್ಬೋದು. ಫಸ್ಟು ಸ್ಟಾರ್ಟ್ ಆಗಿದ್ದು ಬಂದು ಅಲ್ಲಿ ಪಾರ್ಕ್ ಹತ್ರ. ಸೊ ಇಲ್ಲಿ ಅವ್ರು ನಾವು ಮಾತಾಡಿಸ್ಕೊಂಡು ಓನರ್ನ ಅಲ್ಲೋಗಿ ಟೇಸ್ಟ್ ಮಾಡೋಣ, ಯಾಕಂದರೆ ಫಸ್ಟ್ ಜಾಗ ಎಲ್ಲಿ ಶುರು ಆಯ್ತಲ್ಲ ಅಲ್ಲಿ. ಸೊ ಇದು ಎರಡೇ ಜಾಗದಲ್ಲಿ ಅಂತ ಇರೋದು, ಇನ್ನೆಲ್ಲೂ ಇಲ್ಲ. ಸೊ ಬೇರೆ ಬೇರೆ ಕಡೆ ಎಲ್ಲರೂ ಶುರು ಮಾಡ್ತಾಯಿದ್ದಾರೆ. ಸೊ ನಾವು ಇದನ್ನು ರೆಕಮೆಂಡ್ ಮಾಡ್ತೀವಿ, ಯಾಕಂದರೆ ನಮಗೂ ತುಂಬ ಜನ ರೆಕಮೆಂಡ್ ಮಾಡಿದರು, ತುಂಬ ಜನ ಡಿಮ್ಯಾಂಡ್ ಮಾಡಿದರು, ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ ಎಲ್ಲರೂ ಆಡಿ ವೀಡಿಯೋ ಮಾಡಿ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಪರ್ಮಿಷನ್ ತೊಗೊಂಡು ಬಂದಿದ್ದೀವಿ. ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಸೊ ಇಲ್ಲೂ ಕೂಡ ಬಂದು ನೀವು ಟೇಸ್ಟ್ ಮಾಡ್ಬೋದು. ಇಲ್ಲೊಂದು ಸ್ಪೆಷಲ್ ಏನಂದರೆ ಇಲ್ಲಿ ಬ್ರೇಕ್ಫಾಸ್ಟ್ ಜೊತೆಗೆ ಇಲ್ಲಿ ಲಂಚ್ ಕೂಡ ಸಿಗುತ್ತೆ, ಮಧ್ಯಾಹ್ನನೂ ಸಿಗುತ್ತೆ ಇಲ್ಲಿ. ಸೊ ಅಲ್ಲಿ ಬರೀ ಬ್ರೇಕ್ಫಾಸ್ಟ್ ಅಂತೆ, ಅದಕ್ಕೋಸ್ಕರ. ಸೊ ನೀವು ಆರಾಮಾಗಿ ಬಂದು ಯಾವ ಟೈಮಲ್ಲಿ ಬೇಕಾದ್ರೂ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ತಿನ್ಬೇಕು ಅಂದರೆ ಇಲ್ಲಿ ತಿನ್ಬೋದು. ಹೋಗೋಣ, ಅವ್ರನ್ನ ಮಾತಾಡ್ಸೋಣ, ಈ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳೋಣ. ನೋಡಿರ್ತೀರಾ ಬಟ್ ಯಾರು ನೋಡಿಲ್ಲ, ಅವ್ರಿಗೆ ಈ ಇನ್ಫಾರ್ಮೇಷನ್ನು ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಈ ಜಾಗದ್ದು ಆ ಜಾಗದ್ದು ಎರಡು ಜಾಗದ್ದು, ಸೊ ಎರಡೇ ಜಾಗದಲ್ಲಿ ಇರೋದು. ಬನ್ನಿ, ಮಿಸ್ ಮಾಡ್ದಿರಾ, ಒಂದು ಡಿಫ್ರೆಂಟ್ ಆದ ಎಕ್ಸ್ಪೀರಿಯೆನ್ಸು ನಮ್ಗೆ. ಇವಾಗ ಒಂಥರ ಡಿಫ್ರೆಂಟ್ ಆದ ಎಕ್ಸ್ಪೀರಿಯೆನ್ಸು. ಒಳಗೆ ಹೋಗ್ಬಿಡೋಣ, ಲೇಟ್ ಮಾಡ್ದಿರ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ನಾವು ಸೂಪರ್ ಆಗಿದ್ದೀವಿ. ಸೊ ಆಮೇಲೆ ಅವ್ರ ಬಗ್ಗೆ ನಿಮಗೆ ಆಲ್ರೆಡಿ ತುಂಬ ಜನ ವೀಡಿಯೋ ಮಾಡಿದ್ದಾರೆ, ಎಲ್ಲರಿಗೂ ಗೊತ್ತು. ಸೊ ಪರಿಚಯನೂ ಇದೆ, ಆದ್ರೂ ನಮ್ಮ ವ್ಯೂವರ್ಸು ಯಾರೇ ನೋಡಿಲ್ಲ ಅವ್ರಿಗೆ ಒಂದು ಚಿಕ್ಕದಾಗಿ. ಸೊ ನಿಮ್ಮ ಪರಿಚಯ ಮತ್ತು ಈ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ಬಿಡಿ ಸರ್. ಏನಿಲ್ಲ ಸರ್, ಕಾನ್ಸೆಪ್ಟ್ ಬಗ್ಗೆ ಹೇಳಬೇಕು ಅಂದರೆ ಈಗಾಗಲೇ ತುಂಬ ಹೇಳ್ಬಿಟ್ಟಿದ್ದೀನಿ. ಈಗ ಟ್ರೆಡಿಷ್ನಲ್ ಫುಡ್ನ ಎಲ್ಲರೂ ಮರೀತಾಯಿದ್ದಾರೆ, ಈಗ ವೆಸ್ಟರ್ನ್ ಫುಡ್ ಓವರ್ಕಮ್ ಮಾಡ್ತಿದೆ, ಇದು ಏನು ಓವರ್ಟೇಕ್ ಮಾಡ್ತಿದೆ ಟ್ರೆಡಿಷ್ನಲ್ ಫುಡ್ನ. ನಾವು ಅದನ್ನು ಏನಾದ್ರು ಮಾಡಿ ಓವರ್ಟೇಕ್ ಮಾಡಬೇಕು ಅಂತ ಇದೊಂದು ಕಾನ್ಸೆಪ್ಟ್ನ ಶುರು ಮಾಡ್ತೀವಿ. ಹೊಸದೇನು ಮಾಡಿಲ್ಲ, ಜನ ಮರ್ತಿರೋದನ್ನು ಮತ್ತೆ ನಾಪಿಸ್ತಾ ಇದೀವಿ ಅಷ್ಟೇ. ಸೊ ಆ ಥರ ಏನಾದ್ರು ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಥರದ್ದೊಂದು ಥಾಟ್ ಬಂತು. ಆಮೇಲೆ ನಾವು ನೈವೇದ್ಯ ಕಾನ್ಸೆಪ್ಟ್ ಹೇಗೆ ಅಂದರೆ, ಈ ಥರದ್ದು ಡೈಲಿ ಮಾಡ್ತೀವಿ ನಾವು, ಆ್ಯಸ್ ಯೂಶ್ವಲ್ ಅದು ನಮ್ಮದು ರೋಟೀನ್. ಬೆಳಗ್ಗೆ ಎದ್ದು ನೈವೇದ್ಯ ಮಾಡಿ ಸಾಲಿಕ್ರಮ ಇಟ್ಕೊಂಡಿರೋದ್ರಿಂದ ನೈವೇದ್ಯ ಮಾಡ್ತೀವಿ. ಸೊ ಜನಕ್ಕೆ ಕೊಡೋದ್ರಲ್ಲಿ, ಜನಕ್ಕೆ ಕೊಡೋಬೇಕಾದ್ರೆ ಅದನ್ನು ನೈವೇದ್ಯ ಮಾಡಿ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅದನ್ನು ನೈವೇದ್ಯ ಮಾಡ್ಕೊಂಬರ್ತೀವಿ. ಸೊ ಅದಕ್ಕೆ ಪ್ರಸಾದಂ ಅಂತ ಇಟ್ಟಿದ್ದೀವಿ. ವೈ ಬ್ರಾಹ್ಮಣ ಅಂತ ತುಂಬ ಜನ ಕೇಳ್ತಾರೆ ಪ್ರಸಾದಂ, ಎಲ್ಲರೂ ಹೌದು ಒಪ್ಕೊತೀನಿ. ಬ್ರಾಹ್ಮಣ ಅಂತ ಯಾಕೆ ಇಟ್ಟಿದ್ದೀವಿ ಅಂದರೆ ನಮ್ಮ ಸ್ಟೈಲ್ ಫುಡ್ಡು, ಈಗ ನಾರ್ತ್ ಫುಡ್ಡು, ಚೈನೀಸು ಆ ಥರ ಬೇರೆ ಬೇರೆ ಕ್ಯಾಟಗರಿ ಇದೆಯಲ್ಲ, ನಮ್ಮ ಸ್ಟೈಲ್ ಫುಡ್ ಕೊಡೋದ್ರಿಂದ ಸೊ ಬ್ರಾಹ್ಮಣ ಪ್ರಸಾದಂ ಅಂತ ಈ ಥರ ಇಟ್ಟಿದ್ದೀವಿ. ಸೂಪರ್ ಸರ್, ಕಾನ್ಸೆಪ್ಟು ಎಲ್ಲರಿಗೂ ಇಷ್ಟ ಆಯಿತು. ಆಲ್ರೆಡಿ ಬೆಂಗಳೂರಲ್ಲಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ ತುಂಬ ಜನ. ಸೊ ನಮಗೂ ಅದು ಇಷ್ಟ ಆಯಿತು, ಅದಕ್ಕೋಸ್ಕರ ಬಂದಿದ್ದೀವಿ ಟೇಸ್ಟ್ ಮಾಡೋಣ ಅಂತ. ಸೊ ಆಮೇಲೆ ಇದು ನೈವೇದ್ಯ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಸೊ ಎಲ್ಲಿ ಅದು? ನಿಮ್ಮ ಮನೇಲೆ ಮಾಡ್ತೀರಾ? ಮನೇಲೆ ನಮ್ಮ ಏನು ಚಂದ್ರಮೌಳೇಶ್ವರ ಇದೆ, ಸಾಲಿಗ್ರಾಮ ಇದೆ, ಶ್ರೀಚಕ್ರ ಇದೆ. ಶುಕ್ರವಾರ ಭಾನುವಾರ ಪಂಚಾಮೃತ ಅಭಿಷೇಕ ಮಾಡ್ತೀವಿ, ಅದನ್ನೇ ಪಂಚಾಮೃತ ಇದೆ ಅದೇ ಇಲ್ಲಿ ಕೂಡ. ಹಾಗೆ ಆಮೇಲೆ ಡೈಲಿ ನೈವೇದ್ಯ ಮಾಡಿಕೊಂಡು ಬರಬೇಕಾದ್ರೆ ಎಲ್ಲ ನೈವೇದ್ಯ ಮಾಡಿಕೊಂಡು. ಓಕೆ, ಆಮೇಲೆ ಇದು ಯಾವ್ಯಾವ ಥರ ಇದು ಡಿಶಸ್ ಸಿಗುತ್ತೆ ಅಂದರೆ ಪ್ರಸಾದ? ಸರ್, ನಮ್ಮದು ಒಂದು 45-50 ಐಟಮ್ಸ್ ಇದೆ ಸರ್. ಓಕೆ. ಏನು ಅಂದರೆ ಡೈಲಿ ಮೆನು ಚೇಂಜ್ ಆಗ್ತಾ ಇರುತ್ತೆ, ಒಟ್ಟಿನಲ್ಲಿ ಜನಕ್ಕೆ ಬೋರ್ ಆಗದೆ ಇರೋ ಥರ ನಾವು ಆ ಥರ ಪ್ಲ್ಯಾನ್ ಮಾಡಿಕೊಂಡು. ನಮಗೆ ಮೊದಲೇ ಪ್ಲ್ಯಾನ್ ಇರೋಲ್ಲ, ಹಿಂದಿನ ಪ್ರೀವಿಯಸ್ ಡೇ ನಮಗೆ ಏನೇನು ಮಾಡಬೇಕು, ಲಾಸ್ಟ್ ಈ ವೀಕಲ್ಲಿ ಏನೇನು ಮಾಡಿದ್ದೀವಿ, ಏನೇನು ರಿಪೀಟ್ ಆಗದೆ ಇರೋ ಥರ ಆಲ್ಮೋಸ್ಟ್ ಕಾನ್ಸಂಟ್ರೇಟ್ ಮಾಡ್ತೀವಿ. ಮಾಡಿಕೊಂಡು ನೆಕ್ಸ್ಟ್ ಡೇ ಮೆನು ನಾವು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಯಾರು ಮಾಡ್ತಾರೆ ಅವ್ರಿಗೆ ನೆಕ್ಸ್ಟ್ ಡೇ ಮೆನು ಪ್ರೀವಿಯಸ್ ಡೇ ಅಪ್ಡೇಟ್ ಆಗ್ಬಿಡುತ್ತೆ, ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಆಗಿರುತ್ತೆ. ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಅಪ್ಡೇಟ್ ಮಾಡ್ಬಿಡ್ತೀವಿ, ಸೊ ದಟ್ ಅವ್ರು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಓಕೆ, ಆ ಥರ ಪ್ಲ್ಯಾನ್ ಮಾಡಿ ಆ ಥರ. ಸೊ ರ್ಯಾಂಡಮ್ ಆಗಿ ಅವತ್ತು ಏನನ್ಸುತ್ತೆ ಹಿಂದಿನ ದಿವಸ ಅದನ್ನು ನೀವು ಮಾಡ್ತೀರಾ? ಸೊ ಫಿಕ್ಸ್ಡ್ ಆಗಿ ಇದೆ, ಈ ದಿನ ಇದೇ ಸಿಗುತ್ತೆ ಅಂತಿಲ್ಲ, ಮಾಡಿಲ್ಲ ಮುಂದೆ ಮಾಡೋದಿಲ್ಲ. ಸೊ ಆಮೇಲೆ ಒಂದಷ್ಟು ಡಿಶಸ್ಸು ನಿಮ್ಮ ಹತ್ರ ಸಿಗುತ್ತೆ, ಅದು ಪ್ರಸಾದ, ಅದು ದೇವಸ್ಥಾನದ ಪ್ರಸಾದ ಇಲ್ಲಿ ಮಾಡ್ತೀರಾ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಅದು ಯಾವುದೇ ಸ್ಪೆಷಲ್ ಆಗಿ ಎಲ್ಲೂ ಸಿಗದೇ ಇರೋದು? ಸರ್, ಎಲ್ಲೂ ಸಿಗದೇ ಇರೋದು ಅಂದರೆ ಇಲ್ಲಿ ಕರ್ನಾಟಕದ ಅಂದ್ರೆ ದೇವಸ್ಥಾನದ ಮಾತ್ರ ಸಿಗುತ್ತೆ. ದೇವಸ್ಥಾನದಲ್ಲಿ ಅಂದ್ರೆ ನಮ್ಮ ಕಾನ್ಸೆಪ್ಟೇ ಹಾಗಾಗಿರೋದ್ರಿಂದ ದೇವಸ್ಥಾನದಲ್ಲಿ ಏನೇನು ಪ್ರಸಾದ ಕೊಡ್ತಾರೆ ಆಲ್ಮೋಸ್ಟ್ ಪಾಪ್ಯುಲರ್ ದೇವಸ್ಥಾನದಲ್ಲಿ ಅದನ್ನೇ ನಾವು
ಏನು ಮೆನು ಆಗಿ ಕನ್ವರ್ಟ್ ಮಾಡ್ಕೊಂಡು ಮಾಡೋ ಥರ ಮಾಡ್ತಾ ಇದ್ವಿ. ಆ ಲೆವೆಲ್ ಕೊಡೋಕ್ಕಾಗದೇ ಇದ್ರೂ ಒಂದು 80-90% ಮೇಂಟೈನ್ ಮಾಡೋ ಥರ ಮಾಡ್ತಾ ಇದ್ದೀವಿ. ನೋಡೋಣ ದೇವರ ಆಶೀರ್ವಾದ ಏನೇನಾಗಿದೆ ಅಂತ. ಒಂದು ಮರೀಚಿಯನ್ನ ಅಂತ ಒಂದು ಮಾಡ್ತೀವಿ ತಿರುಮಲ ಅಲ್ಲಿ ಸಾಯಂಕಾಲ ಋತು ದರ್ಶನ ಆದರೆ ಅದನ್ನು ಪ್ರಸಾದ ಹಾಕ್ಕೊಡ್ತಾರೆ. ಆಮೇಲೆ ತುಪ್ಪದ ಲಾಡು ಅಂತ ಮಾಡ್ತೀವಿ. ಆಮೇಲೆ ಉಡುಪಿ ಸ್ಪೆಷಲ್ ಕಾಯಿಗಂಜಿ, ಉಡುಪಿಯಲ್ಲಿ ಉಡುಪಿ ಕಾಯಿಗಂಜಿ ಕೊಡ್ತೀವಿ, ಕೆಂಪಕ್ಕಿಲ್ಲಿ ಮಾಡ್ತೀವಿ ಅದನ್ನು. ಆಮೇಲೆ ಪುಳಿಯೋಗರೆ ಈ ಥರ ಹೈಗ್ರೀವ ಈ ತರ ಮಾಡ್ತಾ ಹೋಗ್ತಾರೆ. ಓಕೆ, ಅದೆಲ್ಲ ದೇವಸ್ಥಾನಕ್ಕೆ ಹೋಗಿ ತಿನ್ಬೇಕಾಗಿರೋದು, ಬಟ್ ಇಲ್ಲೂ ಸಿಗುತ್ತೆ. ಓ ಸೂಪರ್ ಸರ್. ಆಮೇಲೆ ಇದೆಲ್ಲ ಮಾಡ್ಬೇಕು ಅಂದ್ರೆ ಹೆಂಗೆ ರಿಸರ್ಚ್ ಯಾವ ತರ? ಸರ್, ಒಂದು 2 ಇಯರ್ಸ್ R&D ಸರ್. ಹೌದಾ? ಒಂದು ಈ ತರ ಮಾಡ್ಬೇಕು ಅಂತ ಒಂದು ನಮ್ಗೆ ಥಾಟ್ ಬಂದಾಗ ಯಾವ ತರ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಏನು, ಆಮೇಲೆ ಇಷ್ಟ ಆಗೋಕ್ಕಿಂತ ನಾವು ಏನು ನಾವು ಸಿನ್ಸಿಯಾರಿಟಿ ಇರಬೇಕು. ಸೊ ಏನು ಮಾಡ್ಬೇಕು ಅಂತ ಈ ತರ ಒಂದು 2 ಇಯರ್ಸ್ R&D ಮಾಡಿ 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 ಮಾಡಿ. ಓಕೆ, ಸೊ ಆ ಸೇಮ್ ಅಲ್ಲಿ ಏನು ಪ್ರಸಾದ ಸಿಗುತ್ತೆ ಅದ್ರ ಒಂದು ಆ ಮಟ್ಟಿಗೆ ಹೇಳದ್ನಲ್ಲ, 80-90% ಕೊಡಕ್ ಟ್ರೈ ಮಾಡ್ತಾ ರೀಚ್ ಮಾಡ್ತಾ ಇದೀವಿ. ನೋಡೋಣ. ಸೂಪರ್ ಸರ್. ಆಮೇಲೆ ಟೈಮಿಂಗ್ಸ್ ಎಲ್ಲ ಯಾವ ಥರ ಸರ್? ಟೈಮಿಂಗ್ಸು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು 8-10 ಇಲ್ಲೂ ಇರುತ್ತೆ, ಅಲ್ಲಿ ಪಾರ್ಕ್ ಹತ್ರನೂ ಮಾಡ್ತೀವಿ. ತುಂಬಾ ಜನಕ್ಕೆ ಇಲ್ಲಿ ಇರೋದು ಗೊತ್ತಿಲ್ಲ, ಸೊ ಇಲ್ಲೂ ಮಾಡ್ತಾ ಇದೀವಿ, ಅಲ್ಲೂ ಮಾಡ್ತಾ ಇದೀವಿ. ಅಲ್ಲಿ 8:30 ಇಲ್ಲಿ 8:00 ಸ್ಟಾರ್ಟ್ ಆಗುತ್ತೆ. ಆಫ್ಟರ್ನೂನ್ ಲಂಚ್ ಬಂದು 12:30-3 ಲಂಚು ಬರೀ ಇಲ್ಲಿ ಮಾತ್ರ. ಆಮೇಲೆ ನಮ್ದು ಬೇರೆ ಯಾವ್ದು ಬ್ರಾಂಚ್ ಇಲ್ಲ, ಇದೊಂದೇ ಇರೋದು. ಮುಂದೆ ಅದೇ ನಮ್ಗೇನು ತೊಂದರೆ ಅಬ್ಜೆಕ್ಷನ್ ಏನಿಲ್ಲ ಬೇರೆಯವರು ಏನು ಮಾಡಿದ್ರು, ಬಟ್ ಏನು ಅಂದರೆ ಕ್ವಾಲಿಟಿ ಹಾಳು ಮಾಡ್ಕೋಬಾರ್ದು. ನಮ್ಮ ಟ್ರೆಡಿಷನಲ್ ಫುಡ್ನ ತೊಗೊಂಬರ್ತಾ ಇದೀವಲ್ಲ, ಆ ಹೆಸರು ಉಳಿಸಿದ್ರೆ ನಮಗೂ ಒಂದು ಖುಷಿ ಅಷ್ಟೇ. ಸೂಪರ್ ಸರ್. ಇದು ಶುರು ಆಗಿ ಎಷ್ಟು ದಿವಸ ಆಯಿತು ಸರ್? ಇದು 2 ಮಂತ್ಸ್ ಆಗಿತ್ತು. ಅದು 8 ಮಂತ್ಸ್. ಅದು 8 ಮಂತ್ಸ್ ಇಂದ ಇದೆ. ಅದು ರನ್ನಿಂಗ್ ಇದೆಯಲ್ಲ, ಅಲ್ಲಿ ಹೋಗ್ಬೋದು ಯಾರು. ಸೊ ಸೇಮ್ ಮೆನು ಸಿಗುತ್ತೆ ಇಲ್ಲಿ. ಹೌದು ಸರ್. ಓಕೆ ಸರಿ ಸರ್, ಥ್ಯಾಂಕ್ ಯು ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಫಸ್ಟ್ ಡಿಶ್ ಬಂದ್ಬಿಟ್ಟು ಪೊಂಗಲ್ನ ತೊಗೊಂಡಿದ್ದೀವಿ. ಇದು ನಾರ್ಮಲ್ ಖಾರ ಪೊಂಗಲ್ ಅಲ್ಲ, ಇದು ವೆನ್ ಪೊಂಗಲ್. ಅವ್ರು ಹೇಳಿದ್ರು ಇಂಟರ್ವ್ಯೂನಲ್ಲಿ ವೆನ್ ಪೊಂಗಲ್ ಅಂತ ಏನಾದರೂ ಕೇಳಿದ್ದಕ್ಕೆ ಬೆಣ್ಣೆ ಪೊಂಗಲ್. ಸೊ ಬೆಣ್ಣೆ ಹಾಕಿರ್ತಾರೆ, ತುಪ್ಪನೂ ಹಾಕಿರ್ತಾರೆ ಯಥೇಚ್ಛವಾಗಿ, ಎಲ್ಲ ತೇಲ್ತಾ ಇರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಸ್ಪೆಷಲಾಗಿ ಮೇಲ್ಗಡೆ ಒಂದು ಗೊಜ್ಜು ಹಾಕ್ಕೊಟ್ರು, ಅದ್ರ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡೋಣ. ಫಸ್ಟು ಹಾಗೆ ತಿನ್ಬಿಡೋಣ. ಅದ್ಭುತ. ಹಿಂಗೆ ಹತ್ರ ಬರ್ತಿದ್ದಂಗೆ ಗಮ 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 ಅಂತ ಇರುತ್ತೆ ಬೆಣ್ಣೆ ಸ್ಮೆಲ್ಲು. ಆಮೇಲೆ ಬೆಣ್ಣೆ ಕರ್ಗೋಗಿರುತ್ತೆ, ಆಬ್ವಿಯಸ್ಲಿ ತುಪ್ಪ ಆಗ್ಬಿಟ್ಟಿರುತ್ತೆ, ಎಕ್ಸ್ಟ್ರಾ ತುಪ್ಪ ಬೇರೆ ಹಾಕಿರ್ತಾರೆ, ಯಥೇಚ್ಛವಾಗಿ ಬರುತ್ತೆ. ಅದ್ಭುತ. ಆಮೇಲೆ ಲೈಟಾಗಿ ಜೀರಿಗೆ ಅಲ್ಲ, ಜೀರಿಗೆ ಎಲ್ಲ ಹಾಕಿರ್ತಾರಲ್ಲ ಬೇಜಾನು, ಆ ಜೀರಿಗೆ ಸಿಕ್ಕಿದಾಗ ಅದೊಂಥರ ಮಜಾ. ಈಗ ಇದು ಜೊತೆಗೆ ಟ್ರೈ ಮಾಡಬೇಕು, ಬೆಸ್ಟ್ ಕಾಂಬೋ ಅಂದರು. ಗೊಜ್ಜಲ್ಲಿ ತಿನ್ನುವ. ಜುಮ್ ಜುಮ್ ಅಂತ ಟ್ಯಾಂಗಿನೇಸು, ಒಳ್ಳುಳ್ಳಿ ಆಗಿರುತ್ತೆ, ಚೆನ್ನಾಗಿದೆ. ಹಾಗೆ ತಿನ್ನೋದಕ್ಕೆ ಸಖತ್ತಾಗಿದೆ, ಗೊತ್ತೇ ಆಗಲ್ಲ. ಇದು ಆರಾಮಾಗಿ 2 ಜೊನ್ನೆ ತಿನ್ಬಿಡ್ಬೋದು ನೀವು, ಅಂದರೆ ಹೆವಿ ಅನ್ಸೋದಿಲ್ಲ, ಲೈಟಾಗೆ ಸಟಲಾಗೆ ಸಖತ್ತಾಗಿದೆ, ಫ್ಲೇವರ್ಫುಲ್ಲಾಗೆ. ಈ ಗೊಜ್ಜು ಇನ್ನು ಸ್ವಲ್ಪ ಕಿಕ್ನ ಆ್ಯಡ್ ಮಾಡುತ್ತೆ, ಹೇಳಿದ್ನಲ್ಲ ಆ ಹುಳಿ ಅಂಶ ಲೈಟಾಗೆ. ಅಷ್ಟೊಂದು ಖಾರ ಇಲ್ಲ, ಎಲ್ಲ ಏಜ್ ಗ್ರೂಪ್ ಅವರು ಆರಾಮಾಗಿ ತಿನ್ಬೋದು, ಮಕ್ಕಳು ವಯಸ್ಸಾದವರು ಎಲ್ಲರು. ಸೊ ಸೇಮ್ ಈ ದೇವಸ್ಥಾನಗಳಿಗೆ ಹೋದಾಗ ಪ್ರಸಾದ ಯಾವ ಥರ ಇರುತ್ತೆ, ಈ ಪೊಂಗಲ್ ಎಲ್ಲ ಕೊಟ್ಟರೆ ಹೆಂಗಿರುತ್ತೆ ಹಂಗೆ ಇದೆ. ಸಖತ್ ಮಜಾ ಕೊಡ್ತು. ಈಗ ನೆಕ್ಸ್ಟು ಇನ್ನೊಂದು ಡಿಶ್ ಎಲ್ಲನೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ನೆಕ್ಸ್ಟ್ ಹೋಗ್ಬಿಡೋಣ. ವಂಗಿ ಬಾತ್ನ ತೊಗೊಂಡಿದ್ವಿ. ಸೊ ವಂಗಿ ಬಾತ್ ಕೂಡ ಇತ್ತು ಇವತ್ತಿನ ಸ್ಪೆಷಲ್ ಮೆನುನಲ್ಲಿ. ಸೊ ಇದರಲ್ಲಿ ದೊಡ್ಡ ದೊಡ್ಡ ಪೀಸೇ ಹಾಕಿದ್ದಾರೆ, ಬದನೆಕಾಯಿ. ನಾರ್ಮಲಾಗಿ ಅಷ್ಟೊಂದು ಕಡೆ ಏನು ಮಾಡ್ತಾರೆ ಅಂದರೆ ಚಿಕ್ಕ ಪೀಸ್ ಹಾಕಿರ್ತಾರೆ, ಅದು ಫುಲ್ಲು ಕದ್ರೋಗಿರುತ್ತೆ. ಸೊ ಕಾಯಿ ತುರಿ ಎಲ್ಲ ಇದೆ, ಬೇಜಾನು ಬಟಾಣಿಗಳು ಹಿಣುಕಿ ನೋಡ್ತಾ ಇದೆ ಅಲ್ಲಿ ಇಲ್ಲಿ. ವಾವ್, ಮನೇಲಿ ತಿನ್ನೋದಕ್ಕೂ ಹೋಟ್ಲಲ್ಲಿ ತಿನ್ನೋದಕ್ಕೂ ಇಲ್ಲಿ ತಿನ್ನೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೂಪರ್. ಈಗ ದೇವಸ್ಥಾನದಲ್ಲಿ ಈಗ ಪ್ರಸಾದ ಕೊಟ್ಟಾಗ ಅಲ್ಲಿ ದೇವಸ್ಥಾನದ್ದು ಒಂದು ಅಟ್ಮಾಸ್ಫಿಯರ್ ಇದೆಲ್ಲ ಬರುತ್ತೆ ಗೊತ್ತಾ, ಆರೋಮ ನಿಮಗೆ, ಆ ಗಂಧದ ಕಡ್ಡಿದು ಆ ಸ್ಮೆಲ್ಲು, ಆ ಕರ್ಪೂರದು ಎಲ್ಲನೂ. ಸೊ ಪಚ್ಚ ಕರ್ಪೂರ ಅನ್ಬೋದು. ಸೊ ಅದು ಆ ಥರ ವೈಬ್ ಬರ್ತದೆ, ಆ ಟೇಸ್ಟ್ ಇದರಲ್ಲಿ ಬರ್ತಾ ಇದೆ. ಸೊ ಅದ್ಭುತ. ಹಾಗೆ ಸೊ ಎಕ್ಸ್ಟ್ರಾ ಬಟಾಣಿ ಹಾಕಿರೋದೆಲ್ಲ ನನಗೆ ಇನ್ನೂ ಇಷ್ಟ ಆಗೋಯ್ತು. ಆಹಾ ಸೂಪರ್.
ಅದು ಆಮೇಲೆ ಇನ್ನೊಂದು ಏನಂದ್ರೆ ಸ್ಟ್ರಾಂಗ್ ಆಗೇ ಇದೆ ಫುಲ್ಲು ಒಣಗಿದಂಗೆ ಅಥವಾ ಒಂದೊಂದು ಕಡೆ ಮಸಾಲೆ ಕೋಟ್ ಆಗಿಲ್ಲ ಅನ್ನಕ್ಕೆ ಅನ್ನೋ ಥರ ಇಲ್ಲ ನೀಟಾಗಿ ಕೋಟ್ ಆಗಿದೆ ಚೆನ್ನಾಗಿ ಕಲಿಸಿದ್ದಾರೆ ಹಿಂಗೆ ಸ್ಟ್ರಾಂಗಾಗಿ ಕಲಿಸ್ಕೊಟ್ರೆ ನೀವು ಎಷ್ಟು ಬೇಕಾದ್ರೂ ತಿನ್ಬಿಡ್ತೀವಿ ಇನ್ನೊಂದೇನಂದರೆ ಯಾವುದೇ ಡಿಶ್ಗೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಳಸೋದಿಲ್ಲ ಯಾಕಂದರೆ ಇದನ್ನು ದೇವರಿಗೆ ನೈವೇದ್ಯ ಮಾಡಿ ತೊಗೊಂಬರೋದ್ರಿಂದ ಅದೆಲ್ಲ ಹಾಕೋದಿಲ್ಲ ಸೊ ಆ ಥರ ತುಂಬ ಜನ ಇರ್ತಾರಲ್ಲ ಪ್ಯೂರ್ ವೆಜಿಟೇರಿಯನ್ಸು ಈರುಳ್ಳಿ ಬೆಳ್ಳುಳ್ಳಿ ತಿಂದಿರೋರು ಅವರು ಇಲ್ಲಿ ತುಂಬ ಜನ ಬರ್ತಾರೆ ಸೊ ನಿಮಗೂ ಆ ಥರ ಬೇಕು ಅಂದರೆ ವಿಸಿಟ್ ಮಾಡಿ ಈಗ ನೆಕ್ಸ್ಟ್ ಡಿಶ್ ಜಂಪ್ ಮಾಡೋಣ ಅವಲಕ್ಕಿ ಇತ್ತು ಟೈಮ್ ಪಾಸ್ಗೆ ಯಾರಾದರೂ ಬಂದು ತಿಂತೀರಾ ಒಂಥರ ಕರುಮ್ ಕರುಮ್ ಅಂತ ಅಂದರೆ ಅವಲಕ್ಕಿ ಅವಲಕ್ಕಿ ಒಗ್ಗರಣೆ ಹಾಕಿರೋ ಅವಲಕ್ಕಿ ಅದ್ರ ಮೇಲೆ ಮೊಸರನ್ನ ಹಾಕಿ ಕೊಡ್ತಾರೆ ಸೊ ಫಸ್ಟ್ ಹಾಗೆ ತಿಂದ್ಬಿಟ್ಟು ಆಮೇಲೆ ಮೊಸರು ಹಾಕಿರೋ ತಿನ್ನೋಣ ಜೊತೆಗೆ ಮಿಕ್ಸ್ ಮಾಡಿ ವಾವ್ ಪೇಪರ್ ಅವಲಕ್ಕಿ ಅಂತೀವಿ ಗೊತ್ತಾ ಆ ಥರದ್ದು ಫುಲ್ಲು ಹೆಂಗೆ ಗಾಜು ಪುಡಿಪುಡಿ ಆಗ್ಬಿಡುತ್ತೆ ಗೊತ್ತಾ ಆ ಥರ ಬಾಯಿ ಇಟ್ಟಿದ ತಕ್ಷಣ ಫುಲ್ಲು ಪುಡಿಪುಡಿ ಆಗೋಯಿತು ಸೂಪರ್ ಕ್ರಿಸ್ಪಿ ಆಗಿದೆ ಫುಲ್ಲು ಸಾಕತ್ತು ಗರಿ ಗರಿ ಸೂಪರ್ ಕ್ರಿಸ್ಪಿ ಸ್ವಲ್ಪ ಲೈಟಾಗಿ ಖಾರ ಇದೆ ಇದರಲ್ಲಿ ಆ ಕರ್ಬಿನ್ ಸೊಪ್ಪು ಫ್ಲೇವರ್ ಯಥೇಷ್ಟು ಬರುತ್ತೆ ಆ ತುಪ್ಪದ ಗಮ ಬರುತ್ತೆ ತಿಂದಿದ್ದಲ್ಲಿ ಇದು ಸ್ವಲ್ಪ ಖಾರ ಇದೆ ನೀವು ಮಾತಾಡ್ತಾ ಮತ್ತೆ ಸ್ವಲ್ಪ ನೆತ್ತಿಗೆ ಹತ್ಬಿಡ್ದು ಇನ್ನು ಸ್ವಲ್ಪ ಖಾರ ಜಾಸ್ತಿ ಆಯಿತು ಬಟ್ ಇದರಲ್ಲಿ ಸ್ವಲ್ಪ ಖಾರ ಕರವಾಗಿ ಬಾಯಿ ರುಚಿಗೆ ಒಳ್ಳೆ ಡಿಶ್ ಇದು ಇದು ಇದ್ದಾಗ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ಸೊ ಅದೇ ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ ಯಾವಾಗ ಸಿಗುತ್ತೆ ಅಂತ ಇದು ತಿನ್ನಬೇಕು ಅಂದರೆ ಬರ್ಬೋದು ಆಮೇಲೆ ಇಲ್ಲಿ ಪಾರ್ಸಲ್ ಕೂಡ ತುಂಬ ಜನ ಪಾರ್ಸಲ್ ಕೂಡ ತೊಗೊಂಡೋಗ್ತಿದ್ದಾರೆ ಸೊ ಇದನ್ನು ಪಾರ್ಸಲ್ ತೊಗೊಂಡೋಗಿ ಮನೇಲಿ ಇಟ್ಕೊಂಡು ತಿನ್ನೋದಕ್ಕೆ ಸಂಜೆ ಹೊತ್ತು ಕಾಫಿ ಟೀ ಜೊತೆಗೆ ಸಕತ್ತಾಗಿರುತ್ತೆ ಆಮೇಲೆ ಲೈಟಾಗಿ ಸಕ್ಕರೆ ಕೂಡ ಹಾಕಿರ್ತಾರಲ್ಲ ಆ ಖಾರ ಮತ್ತು ಅದು ಸ್ವಲ್ಪ ಸಿಹಿ ಬಂದೋಗುತ್ತೆ ಅದ್ಭುತವಾದ ಡಿಶ್ಶು ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೊಂದು ಏನಂದರೆ ಮೊಸರು ತಿಂದಾಗ ಏನಾಗುತ್ತೆ ಇದ್ರದ್ದು ಆ ಫ್ಲೇವರ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಮೊಸರು ಫ್ರೆಶಾಗಿ ಹಾಕ್ತಾರಲ್ಲ ತುಂಬ ಹುಳಿ ಇರೋದಿಲ್ಲ ಚೆನ್ನಾಗಿರುತ್ತೆ ಇದ್ರ ತಿನ್ನೋರು ತುಂಬ ಇರ್ತಾರೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಬಟ್ ಫುಲ್ಲು ಸ್ಪೈಸಿಯಾಗಿ ಒಂಥರ ಸಂಜೆ ಹೊತ್ತಿಗೆ ಇವಾಗ ತಣ್ಣಗಿದೆ ನಿನ್ನೆ ರಾತ್ರಿಲ್ಲ ಒಳ್ಳೆ ಮಳೆ ಆಯಿತು ಈ ಥರ ಕ್ಲೈಮೇಟ್ ಇದ್ದಾಗ ತಿನ್ನಬೇಕು ಅಂದರೆ ಹಾಗೆ ತಿನ್ನಬೇಕು ಅದೇ ಮಜಾ ಈಗ ನೆಕ್ಸ್ಟ್ ಡಿಶ್ ಸೊ ನೆಕ್ಸ್ಟು ಪ್ರಸಾದ ಅಂದರೆ ರಸಾಯನ ಇರಲೇಬೇಕು ಸೊ ಸ್ವೀಟಲ್ಲಿ ರಸಾಯನ ಕೂಡ ಇತ್ತು ಸೊ ಫುಲ್ಲಿ ಲೋಡೆಡ್ಡು ಬರೀ ಹಣ್ಣುಗಳೆಲ್ಲ ಬೇರೆ ಏನೇನೋ ಹಾಕಿದ್ದಾರೆ ಟೇಸ್ಟ್ ಮಾಡೋಣ ಸರಿ ಇದೆ ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಇದು ಇದು ಒಂದು ಚಿಕ್ಕ ಚಿಕ್ಕದು ಟ್ರಯಾಂಗಲ್ ಶೇಪು ಬಿಸ್ಕೆಟ್ ಮನೇಲಿ ಮಾಡ್ತಾರೆ ಅದು ಸೊ ಅದು ಕೂಡ ಮಾಡಿದ್ದಾರೆ ಆವಾಗಲೇ ತಿಂದೆ ಗೊತ್ತಾ ಅವಲಕ್ಕಿ ಆ ಖಾರ ಸ್ವಲ್ಪ ತಿಂದಮೇಲೆ ಅರ್ಧ ಎಲ್ಲ ಖಾರ ಸ್ಪ್ರೆಡ್ ಆಗಿತ್ತು ಇದು ಒಂದೇ ತೊತ್ತಿಗೆ ಅದನ್ನು ಸಮ ಮಾಡಿಬಿಡು ಇವಾಗಲೂ ಯಾವುದೋ ದೇವಸ್ಥಾನದಲ್ಲಿ ನಿಂತ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಪ್ರಸಾದ ತೊಗೊಂಬಂದು ಆಚೆ ನಿಂತ್ಕೊಂಡು ತಿಂತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತದೆ ಸೊ ನಮ್ಮ ಏರಿಯಾನೇ ಇದು ನಮ್ಮ ಕಾಲೇಜ್ ಜಿಲ್ಲೆದು ಇದು BNM ಸೊ ಯಾವಾಗಲೂ ಪ್ರಸಾದಕ್ಕೆ ದೇವಗಿರಿ ಧರ್ಮಗಿರಿ ಫಿಕ್ಸು ಹೋಗಿ ತಿಂತಾ ಇದ್ದೀವಿ ಪ್ರಸಾದ ಬಿಡ್ತಾ ಇರಲಿಲ್ಲ ಸೊ ಈಗ ಅದೆಲ್ಲ ರೀಕಾಲ್ ಆಗ್ತದೆ ಆಮೇಲೆ ಚರಿ ಎಲ್ಲ ಇದೆ ಚರಿ ಹಾಕಿದ್ದಾರೆ ಇದರಲ್ಲೂ ಅಷ್ಟೇ ತುಪ್ಪ ಯಥೇಚ್ಛವಾಗಿದೆ ಜೇನುತುಪ್ಪ ಅದ್ಭುತ ಇಷ್ಟಕ್ಕೆ ಹೊಟ್ಟೆ ತುಂಬೋಯ್ತು ಎಲ್ಲನೂ ಟೇಸ್ಟ್ ಮಾಡಿಬಿಟ್ಟು ಬಟ್ ಇನ್ನೂ ತುಂಬ ಇದೆ ಸಜ್ಜಪ್ಪ ಇದೆ ಮತ್ತು ಅದಕ್ಕೆ ರಬ್ಡಿ ಇದೆ ರಬ್ಡಿ ಬಂದ್ಬಿಟ್ಟು ಎಮ್ಮೆ ಹಾಲಲ್ಲಿ ಮಾಡೋ ರಬ್ಡಿ ಇದೆ ಸೊ ಅದನ್ನು ಟ್ರೈ ಮಾಡಬೇಕು ಅಂತ ಆಸೆ ಬಟ್ ಹೊಟ್ಟೆ ಕೊಡ್ತಾ ಇಲ್ಲ ಜಾಗ ಅದೊಳಗಡೆ ಅದಕ್ಕೆ ಏನು ಮಾಡಿದ್ವಿ ಗೊತ್ತಾ ಲೈಟಾಗಿ ತಿನ್ನೋಣ ಅಂದ್ಬಿಟ್ಟು ಬೆಣ್ಣೆ ನಿಪ್ಪಟ್ಟು ಸೊ ಬೆಣ್ಣೆ ನಿಪ್ಪಟ್ಟು ಸಿಗುತ್ತೆ ಬಿಸಿ ಬಿಸಿ ಫಾಸ್ಟಾಗಿ ಸೇಲ್ ಆಗ್ತಿತ್ತು ಅದಕ್ಕೆ ಪಟಪಟ ಅಂತ ತೊಗೊಂಡ್ಬಿಟ್ವಿ ಸೊ ತಿನ್ಬಿಡೋಣ ಬೆಣ್ಣೆ ನಿಪ್ಪಟ್ಟು ಆಹಾ ಇಷ್ಟು ಫ್ರೆಶ್ ಆದ ಇಷ್ಟು ಕ್ರಿಸ್ಪಿ ಆದ ನಿಪ್ಪಟ್ಟು ತಿಂದೇ ಇಲ್ಲ ಯಾವಾಗಲೂ ಅಂಗಡಿಗಳಲ್ಲಿ ತೊಗೊಂಡ್ಬಿಡ್ತೀವಲ್ಲ ಕಟುಮ್ ಕಟುಮ್ ಅಂತ ತಿಂತಾಯಿದ್ವಿ ಇದು ಕಟುಮ್ ಕಟುಮ್ ಅಂತ ಇಲ್ಲ ಕರುಮ್ ಕರುಮ್ ಅಂತದೆ ಸೊ ಕಟುಮ್ ಕಟುಮ್ಗೂ ಕರುಮ್ ಕರುಮ್ಗೂ ಬೇಜಾನ್ ಡಿಫ್ರೆನ್ಸ್ ಇದೆ ಅವಾಗಲೇ ಅವಲಕ್ಕಿ ಒಗ್ಗರಣೆ ಹಾಕಿ ಅವಲಕ್ಕಿ ತಿನ್ವಲ್ಲ ಅದು ಅದು ಹೆಂಗೆ ಫೀಲ್ ಕೊಡ್ತೋ ಇದು ಅದೇ ಥರ ಫೀಲ್ ಕೊಡ್ತದೆ ಸೊ ಅದು ಬೆಣ್ಣೆ ನಿಪ್ಪಟ್ಟು ಇಷ್ಟು ಫ್ರೆಶಾಗಿ ತುಂಬ ಕಡೆ ಸಿಗೋದಿಲ್ಲ ಅಪರೂಪ ಸೊ ಇವ್ರ ಹತ್ರ ಸಿಗುತ್ತೆ ಬನ್ನಿ ಬಟ್ ದಿನ ಇರುತ್ತಾ ಇಲ್ವ ಅನ್ನೋದು ಗೊತ್ತಿಲ್ಲ ಅವ್ರ ಮೆನೂನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ
ಮುಂದೊಳಗೆ ಆರಾಮಾಗಿ ಎಷ್ಟು ಬೇಕು ಊಟ ಹೋಗ್ತಿದ್ವು, ಒಂದೆಲ್ಲ ಸಾಲದೇ ಇಲ್ಲ. ಫೈನಲಾಗೆ ಸುತ್ತಮುತ್ತ ಇದ್ದೀರಾ ಅಥವಾ ಬೆಂಗಳೂರಲ್ಲಿ ಎಲ್ಲೇ ಇದ್ರೂ ಒಂದು ಪ್ರಸಾದ, ಈಗ ಯಾವುದೋ ದೇವಸ್ಥಾನದ ಪ್ರಸಾದ, ಒಂದು 80-90% ಅದೇ ಸಿಮಿಲರ್ ಆಗಿ ಟ್ರೈ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಸಕ್ಸಸ್ ಆಗಿದ್ದಾರೆ, ಚೆನ್ನಾಗಿದೆ ಟೇಸ್ಟು. ಆಮೇಲೆ ಅದೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೋದಿಲ್ಲ. ಅದನ್ನು ದೇವರಿಗೆ ಅವ್ರ ಮನೆಯಲ್ಲೇ ಹೇಳಿದ್ರು, ಅವರು ದೇವರಿಗೆ ನೈವೇದ್ಯ ಮಾಡಿ ನೀಟಾಗಿ ಎಲ್ಲ ಪ್ರಸಾದನು ಡೈಲಿ ಅದನ್ನು ತಂದು ಇಲ್ಲಿಗೆ ಸರ್ವ್ ಮಾಡ್ತಾರೆ. ಸೊ ಆ ಥರ ಒಂಥರ ತಿಂತೀರಾ ಈ ಕಾನ್ಸೆಪ್ಟ್ ಇಷ್ಟ ಆಯಿತು ಅಂದರೆ ವಿಸಿಟ್ ಮಾಡಲೇಬೇಕು. ಟೇಸ್ಟ್ ನಾವು ಮಾಡಿದ್ವಿ, ಟೇಸ್ಟ್ ಎಲ್ಲ ಅದ್ಭುತವಾಗಿದೆ. ತುಂಬ ಜನ ವೀಡಿಯೋ ಮಾಡಿದ್ದಾರೆ ಆಲ್ರೆಡಿ. ಸೊ ನಾವು ಅದನ್ನು ತೋರಿಸ್ಬೇಕಾಯ್ತು ನಮ್ಮ ವ್ಯೂವರ್ಸ್ಗೆ, ಅದಕ್ಕೋಸ್ಕರ ಬಂದಿದ್ದು. ತಿಂದಿದ್ದೆಲ್ಲ ಇಷ್ಟ ಆಯಿತು. ಜಾಸ್ತಿ ಬಂದುಬಿಟ್ಟು ಅದು ಬೆಣ್ಣೆ ಪೊಂಗಲ್ಲು, ಬೆಣ್ಣೆ ಹಾಕಿ ಮಾಡಿರೋ ಪೊಂಗಲ್ಲು ಅದ್ಭುತವಾಗಿತ್ತು. ತಿಂದಿದ್ರು ಅದ್ರ ಜೊತೆಗೆ ಅದು ಗೊಜ್ಜಾಕೋದ್ರಲ್ಲ ಅದು ಇನ್ನೂ ಅಲ್ಟಿಮೇಟು. ಅದಕ್ಕಿಂತ ಜಾಸ್ತಿ ಇನ್ನೂ ಇಷ್ಟ ಆಗಿದ್ದು ಬಂದು ನನಗೆ ಅದೇ ಅವಲಕ್ಕಿ. ಆ ಕ್ರೇಜಿ ಆಗಿತ್ತು ಅದಂತೂ. ಆಮೇಲೆ ರಸಾಯನ ಕೂಡ ಫುಲ್ಲಿ ಲೋಡೆಡ್ಡು, ಚರಿ ಮತ್ತು ಅದು ಬಿಸ್ಕೆಟು ಚಿಕ್ಕ ಚಿಕ್ಕದು ಅದೆಲ್ಲ ಹಾಕಿದ್ರಲ್ಲ ಅದೊಂಥರ ಫಸ್ಟ್ ಕ್ಲಾಸ್ ಆಗಿತ್ತು. ಅಂದರೆ ಜಾಸ್ತಿ ಇತ್ತು, ನೀವು ಅಂದರೆ ಕೊಡೋ ಪ್ರೈಸ್ಗೆ ಆ ಕ್ವಾಂಟಿಟಿ ಸಫಿಷಿಯೆಂಟ್ ಆಗಿರುತ್ತೆ. ನಮಗೆ ಹೊಟ್ಟೆ ತುಂಬ ಇತ್ತು ಇಷ್ಟಕ್ಕೇ, ಇಬ್ಬರು ತಿಂದ್ವಿ ಶೇರ್ ಮಾಡಿಕೊಂಡು, ಆಗಲಿಲ್ಲ ಬೇರೆ ಡಿಶಸ್ ಟ್ರೈ ಮಾಡೋದಕ್ಕೆ. ಆಮೇಲೆ ಇನ್ನು ಅವರು ಹೇಳ್ತಾಯಿದ್ರು ಒಂದು ದಿನ ಇವತ್ತು ನಾವು ತಿಂದಿದ್ದ ಡಿಶಸ್ ಮತ್ತೆ ತಿನ್ನಬೇಕು ಅಂದರೆ ಇನ್ನೊಂದು ವಾರ ಇಲ್ಲ 10 ದಿನ ಆಗುತ್ತೆ, ಯಾಕಂದರೆ ರಿಪೀಟ್ ಆಗಲ್ಲ, ಬೇರೆ ಬೇರೆ ಮಾಡ್ತಾಯಿರ್ತಾರೆ. ಸೊ ಡೈಲಿ ಬಂದು ತಿನ್ಬೋದು, ಬೋರ್ ಆಗೋದಿಲ್ಲ. ಸೊ ಇದೊಂದು ಜಾಗ, ಇದು ಅವರು ಫಸ್ಟು ಶುರು ಮಾಡಿದ ಜಾಗ. ಸೊ ಪಾರ್ಕ್ ಇದೆಯಲ್ಲ, ಸೊ ಪಾರ್ಕ್ ಪಕ್ಕದಲ್ಲೇ ಇರುತ್ತೆ, ಲೊಕೇಶನ್ನ ಕೊಟ್ಟಿರ್ತೀವಿ. ಸೊ ಇಲ್ಲ ನೀವು ಆರಾಮಾಗಿ ಕುತ್ಕೊಂಡು ಟೇಬಲ್ ಬೇಕು ನಿಮಗೆ ಕುತ್ಕೊಂಡು ತಿಂತೀರಾ ಅಂದರೆ, ಸೊ ಅವ್ರದ್ದು ಇನ್ನೊಂದು ಜಾಗ ಆ ಕಡೆ ಇದೆ. ಸೊ ಅದು ಕೂಡ ಲೊಕೇಶನ್ನ ಕೊಟ್ಟಿರ್ತೀವಿ, ಅಲ್ಲೋಗಿ ನೀವು ಟೇಬಲಲ್ಲಿ ಆರಾಮಾಗಿ ಕುತ್ಕೊಂಡು ನೆಮ್ಮದಿಯಾಗಿ ತಿನ್ಬೋದು. ಮತ್ತು ಇನ್ನೊಂದು ಇಲ್ಲಿ ಬಂದಾಗ ಗೊತ್ತಾಯಿತು, ಬೋರ್ಡ್ ಹಾಕಿದ್ರು 199ಗೆ ಅನ್ಲಿಮಿಟೆಡು ಮೀಲ್ ಇದೆ, ವೆಜ್ ಮೀಲು. ಸುಮಾರು 17 ಐಟಮ್ ಬರುತ್ತೆ ಅದರಲ್ಲಿ, ಬಾಳೆ ಊಟ. ಅದು ಪ್ರೀ ಬುಕ್ ಮಾಡಿಬಿಟ್ಟು ಹೋಗಬೇಕು. ಸೊ ಬ್ಯಾಚ್ ವೈಸ್ ಇರುತ್ತಂತೆ, ಅದನ್ನು ಅವರ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರ ಫೋನ್ ನಂಬರ್ ಎಲ್ಲ ಇರುತ್ತೆ ಫಾಲೋ ಮಾಡಿ ಕೇಳಿಬಿಟ್ಟು ಅದನ್ನು ಬುಕ್ ಮಾಡ್ಕೊಂಡು ಅದನ್ನೇ ಟ್ರೈ ಮಾಡ್ತೀರ ಅಂದರೆ ಟ್ರೈ ಮಾಡಿ. ಸೊ ಅಥೆಂಟಿಕ್ ಬ್ರಾಹ್ಮಣರ ಕ್ಯುಸಿನ್. ಸೊ ಎಲ್ಲ ಕ್ಯುಸಿನ್ ಇರುತ್ತಲ್ಲ ಈಗ ಕೋಸ್ಟಲ್ ಕ್ಯುಸಿನ್ನು, ಆ ಥರ ಬ್ರಾಹ್ಮಣರ ಕ್ಯುಸಿನ್. ಸೊ ಅವರ ಮನೆ ಊಟನ ಟೇಸ್ಟ್ ಮಾಡ್ತೀರ ಅಂದರೆ ವಿಸಿಟ್ ಮಾಡಿ, ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಡ್ತೀವಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.